ಮುಡಾ ಹಗರಣದಲ್ಲಿ ಇಡಿ ಅಧಿಕಾರಿಗಳ ತನಿಖೆ ಚುರುಕುಗೊಂಡಿದೆ. ನೆನ್ನೆ ರಾಜ್ಯದ 9 ಕಡೆ ಏಕಕಾಲಕ್ಕೆ ಇಡಿ ದಾಳಿ ನಡೆಸಿತ್ತು. ಮೈಸೂರು, ಬೆಂಗಳೂರು, ಮಂಡ್ಯ ಸೇರಿ 9 ಕಡೆ ದಾಳಿ ಮಾಡಿ ಸಿಎಂ ಆಪ್ತರು ಪರಮಾಪ್ತರನ್ನ ವಿಚಾರಣೆ ನಡೆಸಿದ. ಮುಡಾ ಸೈಟ್ ಡೀಲ್ ಮಾಡ್ತಿದ್ದ ಬಿಲ್ಡರ್ ಮಂಜುನಾಥ್ ಬೆಂಗಳೂರು ಮನೆ ಮೇಲೂ ಇಡಿ ರೇಡ್ ಮಾಡಿ ಹಲವು ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದೆ. ಮುಡಾ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ಆಪ್ತ ರಾಕೇಶ್ ಪಾಪಣ್ಣ ಮೈಸೂರಿನ ಹಿನಕಲ್ ಮನೆ ಮೇಲೆ ಇಡಿ ದಾಳಿ ನಡೆಸಿತ್ತು. ನಿನ್ನೆ ಬೆಳಗ್ಗೆಯಿಂದಲೂ ರಾಕೇಶ್ ಪಾಪಣ್ಣ ಮನೆಯಲ್ಲಿ ಶೋಧ ನಡೆಸಿದ ಇಡಿ ಅಧಿಕಾರಿಗಳು ಹಲವಾರು ದಾಖಲೆಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ಸದ್ಯ ರಾಕೇಶ್ ಪಾಪಣ್ಣ ಮನೆಯಲ್ಲಿ ಇಡಿ ಅಧಿಕಾರಿಗಳು ಮುಡಾ ಹಗರಣ ಸಂಬಂಧ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಡಿ ಅಧಿಕಾರಿಗಳಿಂದ ಮುಡಾ ಮಹಾಬೇಟೆಯಾಡಿದೆ. ನಿನ್ನೆ ಮುಡಾ ಮಾಜಿ ಆಯುಕ್ತ ಡಿಬಿ ನಟೇಶ್ ಮನೆಯಲ್ಲಿ 14 ಗಂಟೆಗಳ ಕಾಲ ಶೋಧ ನಡೆಸಿದರು. ಮೂಲೆ ಮೂಲೆ ಶೋಧ ನಡೆಸಿ 4 ಬ್ಯಾಗ್ಗಳಲ್ಲಿ ದಾಖಲೆಗಳನ್ನು ಇಡಿ ಅಧಿಕಾರಿಗಳು ಹೊತ್ತೊಯ್ದಿದ್ದಾರೆ. ಮಲೇಶ್ವರದ 10ನೇ ಕ್ರಾಸ್ನಲ್ಲಿರುವ ನಟೇಶ್ ನಿವಾಸದಲ್ಲಿರುವ ಮನೆಯಲ್ಲಿ ಕೆಲವು ಡಿಜಿಟಲ್ ವಸ್ತುಗಳನ್ನು ಕೂಡ ಕಲೆಕ್ಟ್ ಮಾಡಿಕೊಂಡಿದ್ದಾರೆ. ಇನ್ನು ಮುಡಾ ಹಿಂದಿನ ಆಯುಕ್ತ ದಿನೇಶ್ ಕುಮಾರ್ ಮನೆ ಮೇಲೂ ಇಡಿ ದಾಳಿ ಮಾಡಿತ್ತು. ಬೆಂಗಳೂರಿನ ಬಾಣಸವಾಡಿಯ ಅಪಾರ್ಟ್ಮೆಂಟ್ ಮೇಲೆ ದಾಳಿ ಮಾಡಿದ ಇಡಿ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿದೆ. ದಿನೇಶ್ ವಾಸವಿದ್ದ ದೀಪಿಕಾ ರಾಯಲ್ ಅಪಾರ್ಟ್ಮೆಂಟ್ ಮೇಲೆ ಇಡಿ ದಾಳಿ ಮಾಡಿದೆ. ಇಡಿ ದಾಳಿ ವೇಳೆ ದಿನೇಶ್ ಕುಮಾರ್ ಎಸ್ಕೇಪ್ ಆಗಿದ್ದು ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಕದನ ಕಣದಲ್ಲಿ ಪ್ರಚಾರದ ಅಬ್ಬರ ಜೋರಾಗಿದೆ. ಇವತ್ತು ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅಬ್ಬರದ ಪ್ರಚಾರ ಮಾಡಲಿದ್ದಾರೆ. ಚನ್ನಪಟ್ಟಣದ ಮಳೂರು ಹೋಬಳಿ ಸೇರಿ ಹಲವೆಡೆ ಪ್ರಚಾರವನ್ನು ಮಾಡಲಿದ್ದಾರೆ. ನಿಖಿಲ್ಗೆ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಸಾಥ್ ಮಾಡಲಿದ್ದಾರೆ. ಪುತ್ರ ನಿಖಿಲ್ ಪರ ಕೇಂದ್ರ ಸಚಿವ ಎಚ್ಡಿಕೆ ಸಹ ಪ್ರಚಾರವನ್ನು ಮಾಡಲಿದ್ದಾರೆ. ಕೋಡಂಬಳ್ಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಬ್ಬರದ ಪ್ರಚಾರವನ್ನು ಮಾಡಲಿದ್ದಾರೆ. ನಿನ್ನೆಯಷ್ಟೇ ಯದುವೀರ್ ಜೊತೆ ಎಚ್ಡಿಕೆ ಪ್ರಚಾರವನ್ನು ಮಾಡಿದ್ರು. ಇವತ್ತು ಮತ್ತೆ ಪುತ್ರನ ಪರ ಮೈತ್ರಿ ನಾಯಕರ ಜೊತೆ ಪ್ರಚಾರವನ್ನು ಮಾಡಲಿದ್ದಾರೆ. ಚನ್ನಪಟ್ಟಣ ಕದನದಲ್ಲಿ ಇಂದಿನಿಂದ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಪ್ರಚಾರವನ್ನು ಮಾಡಲಿದ್ದಾರೆ. ಚನ್ನಪಟ್ಟಣದ ಬೇವೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯೋಗೇಶ್ವರ್ ಮತಬೇಟೆ ಮಾಡಲಿದ್ದಾರೆ. ಬೇವೂರು ವ್ಯಾಪ್ತಿಯ ಮಾಕಳಿ, ಪ್ಲಾಂಟೇಶನ್ ದೊಡ್ಡಿ, ಪಟೇಲರ ದೊಡ್ಡಿ, ದಶವಾರ, ಗೌಡಗೆರೆ ಸೇರಿದಂತೆ 30ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಪ್ರಚಾರವನ್ನು ನಡೆಸಲಿದ್ದಾರೆ. ಸಿಪಿ ಯೋಗೇಶ್ವರ್ಗೆ ಮಾಜಿ ಸಂಸದ ಡಿಕೆ ಸುರೇಶ್, ಶಾಸಕ ಬಾಲಕೃಷ್ಣ, ಎಂಎಲ್ಸಿ ಪುಟ್ಟಣ್ಣ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಸಾಥ್ ಕೊಡಲಿದ್ದಾರೆ. ಎಚ್ಡಿಕೆ ಡಿಕೆಶಿಗೆ ಪ್ರತಿಷ್ಠೆಯಾಗಿರುವ ಚನ್ನಪಟ್ಟಣ ಗೆಲ್ಲಲು ಇಬ್ಬರು ಪಣ ತೊಟ್ಟಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ಗೆ ಟಕ್ಕರ್ ಕೊಡಲು ಎನ್ಡಿಎ ಕೂಟ ರೆಡಿಯಾಗಿದೆ. ಸಿಪಿಐ ಹುಟ್ಟೂರು ಚಕ್ಕೆರೆಯಲ್ಲಿ ಕಾಂಗ್ರೆಸ್ನ 30 ಮಂದಿಯನ್ನ ಬಿಜೆಪಿ ತನ್ನತ್ತ ಸೆಳೆದುಕೊಂಡಿದೆ. ಕಾಂಗ್ರೆಸ್ ತೊರೆದ ಚಕ್ಕೆರೆಯ 30 ಮಂದಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಬಿಜೆಪಿ ಮುಖಂಡ ರುದ್ರೇಶ್ ಮುಂದಾಳತ್ವದಲ್ಲಿ ಬಿಜೆಪಿ ಸೇರ್ಪಡೆ ಕಾರ್ಯಕ್ರಮ ನಡೆಯಿತು. ಬಿಜೆಪಿ ಸೇರಿದ 30 ಮಂದಿ ನಿಖಿಲ್ ಗೆಲುವಿಗಾಗಿ ಹಗಲಿರುಳು ಶ್ರಮಿಸುತ್ತೇವೆ ಅಂತ ಹೇಳಿದ್ದಾರೆ. ಶಿಗ್ಗಾವಿಯಲ್ಲಿ ಉಪಚುನಾವಣೆ ಕಾವು ದಿನೇ ದಿನೇ ಜೋರಾಗ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳು ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆದರೆ ಮಾಜಿ ಸಂಸದ ಮಂಜುನಾಥ್ ಕುನ್ನೂರ ತನ್ನ ಮಗನಿಗೆ ಟಿಕೆಟ್ ನೀಡದ ಕಾರಣ ಕೈ ವಿರುದ್ಧ ಬಂಡಾಯ ಸಾರಿದ್ರು. ಶಿಗ್ಗಾವಿಯಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ರು. ಆದರೆ ಮಂಜುನಾಥ್ ಕುನ್ನೂರ ಸಲ್ಲಿಸಿದ ನಾಮಪತ್ರ ತಿರಸ್ಕೃತವಾಗಿದೆ. ಸರಿಯಾದ ದಾಖಲೆ ಇಲ್ಲದೆ ಹಿನ್ನೆಲೆ ಮಂಜುನಾಥ್ ಕುನ್ನೂರು ಸೇರಿದಂತೆ 7 ಜನರ ಅರ್ಜಿಯನ್ನು ಚುನಾವಣಾಧಿಕಾರಿಗಳು ತಿರಸ್ಕರಿಸಿದ್ದಾರೆ. ಶಿಗ್ಗಾವಿ ಉಪಚುನಾವಣೆಯಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದ ಕಾಂಗ್ರೆಸ್ ಮುಖಂಡ ಮಾಜಿ ಶಾಸಕ ಅಜಂ ಪೀರ್ ಖಾದ್ರಿಯನ್ನ ಕಾಂಗ್ರೆಸ್ ನಾಯಕರು ಲಾಕ್ ಮಾಡಿದ್ದಾರಂತೆ. ಸಂಧಾನದ ಬಳಿಕ ಕ್ಷೇತ್ರಕ್ಕೆ ಹೋಗದಂತೆ ಖಾದ್ರಿಯನ್ನ ಹಿಡಿದುಕೊಂಡಿದ್ದಾರಂತೆ. ಹೀಗಂತ ಶಿಗ್ಗಾವಿಯಲ್ಲಿ ಅಜಂ ಪೀರ್ ಖಾದ್ರಿ ಬೆಂಬಲಿಗರು ಆರೋಪಿಸಿದ್ದಾರೆ. ನಿನ್ನೆ ಸಭೆ ಬಳಿಕ ಮಾತನಾಡಿದ ಖಾದ್ರಿ ಬೆಂಬಲಿಗರು ಅಜಂ ಪೀರ್ ಖಾದ್ರಿಯವರನ್ನ ಕ್ಷೇತ್ರಕ್ಕೆ ಕಳುಹಿಸಿಕೊಡಿ, ಹುಲಿಯನ್ನ ಬೋನಿನಲ್ಲಿ ಇಡದೆ ಹೊರಗಿಡಿ, ಅಜಂ ಪೀರ್ ಖಾದ್ರಿ ಪಕ್ಷೇತರವಾಗಿ ಸ್ಪರ್ಧಿಸ್ತಾರೆ, ಅವರ ಶಕ್ತಿ ಏನೆಂದು ತೋರಿಸ್ತಾರೆ ಅಂತ ಬೆಂಬಲಿಗರು ಹೇಳಿದ್ರು. ಕೂಡಲೇ ಅವರನ್ನ ಕ್ಷೇತ್ರಕ್ಕೆ ಕಳುಹಿಸಬೇಕು, ಇಲ್ಲವಾದ್ರೆ ಉಗ್ರ ಹೋರಾಟ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಕನ್ನಡಿಗರ ನೆಚ್ಚಿನ News18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.